ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಸೇರಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ನಮಗೆ ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಹೊಸದುರ್ಗ ಕ್ಷೇತ್ರದ ಹೆಮ್ಮೆಯ ಶಾಸಕರಾದಂಥ ಅವರ ಪುತ್ರರಾದಂಥ ಬಿ ಜಿ ಅರುಣ್ ಗೋವಿಂದಪ್ಪನವರ ಈ ದಿನ 34ನೇ ವರ್ಷದ ಜನ್ಮದಿನಾಚರಣೆಯ ಸಲುವಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಅಭಿಮಾನಿ ಬಳಗದವರು ಮತ್ತು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಎಲ್ಲ ಕಾರ್ಯಕರ್ತರು ಸೇರಿ ಈ ದಿನ ಸ್ವಾಮಿ ವಿಘ್ನೇಶ್ವರನಿಗೆ ಪೂಜೆ ಸಲ್ಲಿಸಿ ಅದೇ ರೀತಿಯಾಗಿ ಒಂದು ಸರ್ಕಾರಿ ಆಸ್ಪತ್ರೆಗೆ ಬಂದಿರತಕ್ಕಂಥ ಪೇಷೆಂಟ್ಗಳಿಗೆ ಹಣ್ಣು ಹಂಪಲುಗಳನ್ನು ಅವರ ಹೆಸರಿನಲ್ಲಿ ವಿತರಿಸಿ ಅದೇ ರೀತಿಯಾಗಿ ಮುಂದೆ ಈಗ ವೃದ್ಧಾಶ್ರಮದಲ್ಲಿ ಇರತಕ್ಕಂಥ ವೃದ್ಧರಿಗೆ ಊಟದ ವ್ಯವಸ್ಥೆಯನ್ನು ಮತ್ತು ಸಾಧ್ಯವಾದಷ್ಟು ಸಹಕಾರವನ್ನು ಮಾಡಬೇಕು ಅಂತ ಅಂದ್ಕೊಂಡು ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದೀವಿ. ಈ ಸೇವೆಯನ್ನು ಮಾಡಿರ್ತಕ್ಕಂಥ ಉದ್ದೇಶ ಏನಂದರೆ, ಇವತ್ತು ನಮ್ಮಂಥ ಸಾವಿರಾರು ಜನಕ್ಕೆ ಸಾಧ್ಯವಾದಷ್ಟು ಸಹಕಾರ ಮಾಡಿ ಜನಸೇವೆಯೇ ತನ್ನ ಗುರಿ ಅಂತ ಹೇಳ್ಬಿಟ್ಟು ಜನಸೇವೆ ಮಾಡ್ತಕ್ಕಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸದಾ ಜನರೊಡನೆ ಒಡನಾಟವನ್ನು ಇಟ್ಟುಕೊಂಡು ಜನಗಳ ಕಷ್ಟಗಳಿಗೆ ಸ್ಪಂದಿಸಿ ಆ ಜನಗಳಿಗೆ ಬರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿ ಸೇವೆಯನ್ನು ಮಾಡ್ತಕ್ಕಂಥ ಅರುಣ್ ಗೋವಿಂದಪ್ಪನವರು ಇದೇ ಥರ 100 ವರ್ಷ ಸಂತೋಷವಾಗಿರಬೇಕು. ಅವರಿಗೆ ದೇವರ ಆಯಸ್ಸು ಆರೋಗ್ಯವನ್ನು ಕಾಪಾಡಬೇಕು. ನಮ್ಮ ಕಾರ್ಯಕರ್ತರು ಎಲ್ಲರ ಬೆಂಬಲ ಅವರಿಗೆ ಇರುತ್ತೆ. ಮುಂದಿನ ದಿನಗಳವರು ಇನ್ನು ಭವಿಷ್ಯದ ಯುವ ನಾಯಕರಾಗಿ ಹೆಚ್ಚಿನದಾಗಿ ಜನನಾಯಕನಾಗಿ ಬೆಳಿಬೇಕು. ಅದೇ ರೀತಿಯಾಗಿ ಒಂದು ಉನ್ನತ ಸ್ಥಾನವನ್ನು ತಲುಪಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸಹ ಅವರಿಗೆ ಬೆಂಬಲವಾಗಿ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಅದೇ ರೀತಿಯಾಗಿ ಇದೇ ತರಹ ಅವರು ಜನಸೇವೆಯನ್ನು ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು 12ನೇ ಶತಮಾನದಲ್ಲಿ ಬಸವಣ್ಣವರು ಒಂದು ಮಾತನ್ನು ಹೇಳ್ತಾರೆ. ಇವ ನಾರವ ಎನ್ನದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತಕ್ಕಂತಹ ಮಾತನ್ನು ಬಸವಣ್ಣನ ಅದೇ ರೀತಿಯಾಗಿ ಅವರ ತತ್ವವನ್ನು ಅನುಸರಿಸುತ್ತಾ ಹೊಸದುರ್ಗ ಕ್ಷೇತ್ರದ ಮನೆ ಮನೆಯ ಮಗನಾಗಿ ಜನರ ಸೇವೆಯನ್ನು ಮಾಡ್ತಕ್ಕಂಥ ಉದ್ದೇಶವನ್ನು ಹುಟ್ಟಿರ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂತಹ ಬಿ ಜಿ ಅರುಣ್ ಗೋವಿಂದಪ್ಪನವರಿಗೆ ನಾವು ಈ ಜನ್ಮದಿನದ ಶುಭಾಶಯನ ಕೋರ್ತೇವೆ. ಸದಾ ಹೊಸದುರ್ಗ ಕ್ಷೇತ್ರದ ಸಮಸ್ತ ಜನತೆಯ ಆಶೀರ್ವಾದ ಅವರ ಮೇಲೆ ಇರಲಿ. ಅವರು ಇನ್ನೂ ಹೆಚ್ಚಿನದಾಗಿ ಅಂದರೆ ದೊಡ್ಡ ಸ್ಥಾನಮಟ್ಟಕ್ಕೆ ಬೆಳೀತಕ್ಕಂಥ ಸಹಕಾರವನ್ನು ಕ್ಷೇತ್ರದ ಜನತೆ ನೀಡಲಿ. ಅವರು ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶವನ್ನು ಇನ್ನು ಹೆಚ್ಚಿನದಾಗಿ ಕಲ್ಪಿಸಿಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಜನಗಳಲ್ಲಿ ಮತ್ತು ಆ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಬೋಲೋ ಭಾರತ್ ಮಾತಾಕಿ. ಎಲ್ಲರಿಗೂ ನಮಸ್ಕಾರ. ಇಂದು ಶ್ರೀಯುತ ಬಿ ಜಿ ಅರುಣ್ರವರ ಬರ್ತ್ಡೇ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಮುಂದಿನ ದಿನಗಳಲ್ಲಿ ಅಧಿಕಾರ ಪ್ರಾಪ್ತಿಯಾಗಲಿ, ಶುಭವಾಗಲಿ, ಆರೋಗ್ಯ ಆಯಸ್ಸು ಐಶ್ವರ್ಯ ಭಗವಂತ ಕರುಣಿಸಲಿ, ಒಳ್ಳೆಯದಾಗಲಿ ಅಂತೇಳಿ ಟೀಮ್ ಬಿ ಜಿ ಅರುಣ್ ಪರವಾಗಿ ಶುಭಾಶಯ ಕೋರೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಎಲ್ಲ ಹೊಸದುರ್ಗ ಜನತೆಗೆ ನಮಸ್ಕಾರ. ಇಂದು ಯುವ ಮುಖಂಡರಾದಂಥ ಅರುಣ್ ಬಿ ಜಿ ಅವರ ಬರ್ತ್ಡೇಗೋಸ್ಕರ ನಾವು ಇವತ್ತು ಸಾರ್ವಜನಿಕ ಆಸ್ಪತ್ರೆಗೆ ಬಂದು ಬ್ರೆಡ್ ಮತ್ತು ಹಣ್ಣುಗಳನ್ನ ವಿತರಣೆ ಮಾಡಲಿಕ್ಕೆ ಬಂದಿದ್ದೇವೆ. ಇದೇ ರೀತಿ ದೇವರು ಆಯುರ್ ಆಶೀರ್ವಾದ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಎಲ್ಲ ಯುವಕರು ಇವತ್ತು ಒಂದಾಗಿ ಬಂದು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಎಲ್ರಿಗೂ ಧನ್ಯವಾದಗಳು.
ನಮ್ಮ ಯುವ ನಾಯಕ ಬಿ ಜಿ ಅರುಣ್ ಅವರ 34ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಹಾಸ್ಪಿಟ್ಲಿಗೆ ಆಳು ಬ್ರೆಡ್ಡು ಹಣ್ಣುಗಳನ್ನು ನೀಡಿ ಅವರಿಗೆ ಆರೋಗ್ಯ ಚೆನ್ನಾಗಿರಲಿ ಅಂತ ಬಯಸಿ ಅಧಿಕಾರ ಪ್ರಾಪ್ತಿ ಅಂತೇಳಿ ಬಯಸ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕರಿಸುತ್ತಾ, ಬಿ ಜಿ ಗೋವಿಂದಪ್ಪನ ಮಗನಾದ ಅರುಣ್ ಕುಮಾರ್ 34ನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳಲು ಇಷ್ಟಪಡುತ್ತಿದ್ದೇನೆ, ಶುಭ ಹಾರೈಸುತ್ತಿದ್ದೇನೆ. ಬಂದಿರುವಂತಹ ಎಲ್ಲ ಅಭಿಮಾನಿಗಳ ಪರವಾಗಿಯೂ ಸಹ ಬಿ ಜಿ ಗೋವಿಂದಪ್ಪರ ಮಗನಾದ ಅರುಣ್ ಕುಮಾರ್ ಅವರಿಗೆ ಶುಭ ಹಾರೈಸುತ್ತಿರುತ್ತಿದ್ದೇವೆ. ಬಿ ಜಿ ಅರುಣಣ್ಣನ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಟೀಮ್ ಬಿ ಜಿ ಅರುಣ್ ಅಭಿಮಾನಿಗಳ ಬಳಗದಿಂದ ಕೋರುತ್ತಿದ್ದೇನೆ. ಏನಿವತ್ತು ಬಿ ಜಿ ಅರುಣ್ ಗೋವಿಂದಪ್ಪನವರ 34ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಏನು ತಾಲೂಕಿನ ಎಲ್ಲ ವಿವಿಧ ಹಳ್ಳಿಗಳಿಂದ ಬಂದಿರತಕ್ಕಂಥ ಬಿ ಜಿ ಅಭಿಮಾನಿ ಬಳಗದ ವತಿಯಿಂದ ಇವತ್ತೇನು ತಾಲೂಕು ಇದು ಆರೋಗ್ಯ ಕೇಂದ್ರದಲ್ಲಿ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೂ ಭಗವಂತ ಬಿ ಜಿ ಅರುಣ್ ಗೋವಿಂದಪ್ಪನವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಬೇಕು, ಹಾಗೂ ನಮ್ಮಂಥ ಯುವಕರಿಗೆ ಬೆನ್ನೆಲುಬಾಗಿ ಸದಾ ಕಾಲ ನಿಂತ್ಕೊಳ್ಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತಾ, ಹಾಗೂ ಏನಿವತ್ತು ಬಿ ಜಿ ಅರುಣ್ ಗೋವಿಂದಪ್ಪನವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ, ಆದರೂ ಕೂಡ ಅವರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಬಿ ಜಿ ಅರುಣ್ ಗೋವಿಂದಪ್ಪನವರ ಅಭಿಮಾನಿ ಬಳಗಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮೊನ್ನೆ ಜನಪ್ರಿಯ ಶಾಸಕರಾದಂತಹ ಬಿ ಜಿ ಗೋವಿಂದಪ್ಪನವರ ಮಗ ಯುವ ಕಣ್ಮಣಿ ಬಿ ಜಿ ಅರುಣ್ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು. ಈ ಶುಭಾಶಯಗಳನ್ನು ನಮ್ಮ ತಾಲೂಕು ಕುರುಬ ಯುವ ಸಂಘ ಹೊಸದುರ್ಗ ಕಡೆಯಿಂದ ಅವರಿಗೆ ಅರ್ಪಿಸುತ್ತಿದ್ದೇವೆ. ಹಾಗೂ ಅವರ ಹೆಸರಿನಲ್ಲಿ ನಾವು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಸಮೃದ್ಧಿಯನ್ನು ನೀಡಿ ಅಧಿಕಾರ ಪ್ರಾಪ್ತಿಯಾಗಲಿ ಎಂದು ನಮ್ಮ ತಾಲೂಕು ಕುರುಬ ಯುವ ಸಂಘ ಹೊಸದುರ್ಗ ಕಡೆಯಿಂದ ಅವರಿಗೆ ಆಶಿಸುತ್ತಿದ್ದೇವೆ. ಧನ್ಯವಾದಗಳು. ನಾನು ಮಂಜುನಾಥ್ ಕೌಡಿಕೆ, ತಾಲೂಕು ಕುರುಬ ಯುವಕ ಸಂಘದ ವತಿಯಿಂದ ಅರುಣ್ ಬಿ ಜಿ ಗೋವಿಂದಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ನಮ್ಮ ಕುರುಬ ಸಮಾಜದ ಯುವಕರ ಸಂಘ ಏನೈತೆ ಯಾವತ್ತೂ ಅರುಣ್ ಬಿ ಜಿ ಅವರ ಪರವಾಗಿ ನಿಲ್ತೀವಿ ಅಂತ ಈ ಮುಖಾಂತರ ಅವರಿಗೆ ತಿಳಿಸುತ್ತಿದ್ದೇವೆ. ಇನ್ನೊಮ್ಮೆ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಧನ್ಯವಾದಗಳು. ಬಿ ಜಿ ಅರುಣ್ ಅಣ್ಣನವರ ಹುಟ್ಟಿದ ಹಬ್ಬದ ಪ್ರಯತ್ನ ಇವತ್ತು ರುದ್ರಾಶ್ರಮಕ್ಕೆ ಭೇಟಿ ಕೊಟ್ಟು ನಮ್ಮ ಕೈಲಾದ ಸಹಕಾರ ಮಾಡ್ತಾಯಿದ್ದೀವಿ. ಎಲ್ಲ ಹುಡುಗರು ಸೇರ್ಕೊಂಡು ಮುಂದಿನ ದಿನದಲ್ಲಿ ಅಣ್ಣಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಮುಂದೆ ರಾಜಕೀಯದಲ್ಲಿ ಭವಿಷ್ಯ ಕೊಟ್ಟು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಕೇಳ್ಕೊಂತಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅರುಣಣ್ಣ. ರಾಜಯೋಗಿ ಸಿದ್ಧಾರ್ಥ ವಿಶ್ರಾಂತಿ ವೃದ್ಧಾಶ್ರಮಕ್ಕೆ ಈ ದಿನ ಬಿ ಜಿ ಗೋವಿಂದಪ್ಪರ ನೇತೃತ್ವದಲ್ಲಿ ಅವರ ಮಗ ಅರುಣ್ ಅವರ ಒಂದು 34ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ನಮ್ಮ ವಸ್ತ್ರ ತಾಲೂಕಿನ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಅವರ ಯೂತ್ಸು ಏನಿದ್ದರೆ ಈ ದಿವಸ ಬಂದು ನಿಮಗೆಲ್ಲ ಉಡುಗೊರೆಯಾಗಿ ಬಟ್ಟೆಯನ್ನು ವಿತರಣೆ ಮಾಡಿ ನಂತರ ನಿಮಗೆ ಊಟದ ವ್ಯವಸ್ಥೆ ಮಾಡಿ ಅವರಿಲ್ಲ ಆದಷ್ಟು ಅದು ಅವ್ರ ಪರವಾಗಿ ಅವ್ರುಗಳೆಲ್ಲ ಬಂದು ನಿಮ್ಮ ಒಂದು ಕೃಪೆಗೆ ಅವರಿಗೆ ಆಶೀರ್ವಾದ ಮಾಡಬೇಕು. ನೀವು ಬಂದು ಮೇಲಾಗಿ ಪ್ರತಿ ವರ್ಷವೂ ಕೂಡ ಇದು ಸದಾ ನಡೀತಾ ಇರುತ್ತದೆ. ಅಭಿಮಾನಿಗಳು ಎಲ್ಲ ತುಂಬ ಹೃದಯದಿಂದ ಒಕ್ಕೂಟದಿಂದ ಸಂತೋಷ ಬಂದಿರ್ತಾರೆ. ನಿಮ್ಮ ಆಶೀರ್ವಾದ ಸದಾ ಇರಬೇಕು. ಅವರಿಗೆ ಯಾವುದೇ ಕಾರಣಕ್ಕೂ ನಮ್ಮ ವಸ್ತ್ರದಲ್ಲಿ ಯೂತ್ಸು ಏನಿದ್ದಾರೆ ಅಭಿಮಾನಿಗಳು ಅವರ ಪರವಾಗಿ ಕೆಲಸ ಮಾಡೋದು, ಬೇರೆ ವೃದ್ಧಾಶ್ರಮಕ್ಕೆ ಭೇಟಿ ಕೊಡೋದು, ಬೇರೆ ಬಡವ್ರ ಬಗ್ಗೆ ನೋಡೋದು, ಅದೆಲ್ಲ ಆ ಒಂದು ವರ್ಚಸ್ಸು ಅವರಲ್ಲಿದೆ.
ಆದ್ದರಿಂದ ಅವರಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ನಾವುಗಳೆಲ್ಲ ಸೇರಿ ಮಾಡಬೇಕು. ನಂತರ ನಿಮ್ಮ ಆಶೀರ್ವಾದ ಕೂಡ ಸದಾ ಇರಬೇಕು ಅವರಿಗೆ ಅಂತೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.